ದಿನನಿತ್ಯ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮುಖಪುಟದಲ್ಲಿ ನುಡಿದಂತೆ ನಡೆದಂತ ಸರ್ಕಾರ ಅಂತೇಳಿ ಜಾಹೀರಾತುಗಳನ್ನು ನಾವು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಈ ಒಂದು ನುಡಿದಂತೆ ನಡೆದ ನಡೆದಂತಹ ಸರ್ಕಾರವನ್ನ ಎಚ್ಚರಿಸಬೇಕು ರಾಜ್ಯದಲ್ಲಿ ರೈತರ ಸಮಸ್ಯೆಗಳೇನು ಮುಂಗಾರು ಹಿಂಗಾರು ಕೊರತೆಯಿಂದ ಯಾವ ರೀತಿ ರೈತರು ಪರದಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಬರದ ಛಾಯೆ ಈ ಎಲ್ಲ ವಿಚಾರವಾಗಿ ಈ ನುಡಿದಂತೆ ನಡೆದಂತ ಸರ್ಕಾರವನ್ನು ಎಚ್ಚರಿಸಬೇಕು ಅಂತ ಹೇಳಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಮಗೆಲ್ಲ ತಿಳಿದಿದೆ ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ ನೂರ ತೊಂಬತ್ತಾರಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅತ್ಯಂತ ತುರ್ತಾಗಿ ತೀರ್ಮಾನಗಳನ್ನು ತೆಗೆದುಕೊಂಡು ಮುಂದೆ ನುಗ್ಗಬೇಕಾಗಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಮಂಪರು ಕವಿದಂತೆ ಕಾಣ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಮಂಪರು ಕವಿದಂತೆ ಕಾಣ್ತಾ ಇದೆ ಆಮೆ ನಡಿಗೆಯಲ್ಲಿ ಈ ರಾಜ್ಯ ಸರ್ಕಾರ ಸಾಕ್ತಾ ಇರತಕ್ಕಂಥದ್ದು ಈ ರಾಜ್ಯದ ರೈತರು ಜನ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಮುಂದೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಈ ರಾಜ್ಯ ಸರ್ಕಾರನೇ ಹೊಣೆ ಹೊತ್ಕೋಬೇಕಾಗ್ತದೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವ ರೀತಿಯಲ್ಲಿ ಬರದ ವಿಚಾರದಲ್ಲಿ ಕಳೆದ ಒಂದೆರಡು ತಿಂಗಳುಗಳಿಂದಲೂ ಕೂಡ ನಿರಂತರವಾಗಿ ಸಮೀಕ್ಷೆಗಳು ನಡೆದಿದೆ ತಾವುಗಳು ಪತ್ರಿಕೆಗಳು ಮಾಧ್ಯಮಗಳು ಮಾಧ್ಯಮಗಳಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಬರದ ವಿಚಾರವಾಗಿ ರಾಜ್ಯ ಸರ್ಕಾರವನ್ನು ಎಚ್ಚರಿಸತಕ್ಕಂಥ ಕೆಲಸ ತಾವು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀರಿ ಇಷ್ಟಾದರೂ ಕೂಡ ಎಚ್ಚೆತ್ತುಕೊಳ್ಳ್ದೇ ಇರತಕ್ಕಂಥ ರಾಜ್ಯ ಸರ್ಕಾರ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ರೋಮ್ ಹೊತ್ತೆ ಉರಿಯುತ್ತಿದ್ದಾಗ ದೊರೆ ನೀರು ಪಿಟೀಲ್ ಬಾರಿಸ್ಕೊಂಡು ಕೂತಿದ್ದಂತ ಆ ರೀತಿ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ಮಂತ್ರಿ ಮಂಡಲ ಈ ರಾಜ್ಯದಲ್ಲಿರತಕ್ಕಂಥ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಅನ್ನಿಸ್ತಾ ಇಲ್ಲ ರಾಜ್ಯದಲ್ಲಿ ಯಾವ ರೀತಿ ಜನ ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅದಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ಇವ್ರಿಗೆ ಅನ್ನಿಸ್ತಾ ಇಲ್ಲ ಅದರ ಬದಲಾಗಿ ದುಂದು ವೆಚ್ಚವನ್ನು ಮಾಡಿಕೊಂಡು ಗ್ಯಾರಂಟಿ ಜಾತ್ರೆಗಳನ್ನು ಮಾಡಿಕೊಂಡು ಅವರ ಕೇಂದ್ರ ನಾಯಕರನ್ನ ರಾಜ್ಯಕ್ಕೆ ಕರೆಸ್ಕೊಂಡು ಜಾತ್ರೆ ಮಾಡೋದರಲ್ಲಿ ಇವತ್ತು ಇವತ್ತು ನಿರತರಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಮುಂಗಾರು ವಿಫಲದಿಂದ ಉಂಟಾಗ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಕಾಲಾನುಸಾರ ಅನೇಕ ಸಂದರ್ಭಗಳಲ್ಲಿ ಹವಾಮಾನ ತಜ್ಞರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಕೊಂಡೇ ಬಂದಿದ್ದಾರೆ ಆದರೆ ಕಿವಡ ಸರ್ಕಾರ ಇದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ತೇನೆ ಇದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ತೇನೆ ಒಂದು ರೈತ ವಿರೋಧಿ ಜನವಿರೋಧಿ ನೀತಿಯನ್ನ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಅಳವಡಿಸಿಕೊಂಡಿದೆ ಅಂತಕ್ಕಂಥದ್ದು ನಾನು ನೇರವಾಗಿ ಸಂದರ್ಭ ಸಂದರ್ಭ ಹೇಳದಕ್ಕೆ ಇಚ್ಛ ಪಡ್ತೇನೆ ನೋಡಿ ಸರ್ಕಾರದ ಸರ್ಕಾರ ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಯಾವ ರೀತಿ ಬರ ಪರಿಸ್ಥಿತಿಯನ್ನು ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿನ್ನೆದೇನೋ ಒಬ್ರು ಸಚಿವರು ಹೇಳ್ತಾರೆ ಒಬ್ಬ ಜವಾಬ್ದಾರಿತ ಸಚಿವರು ಹೇಳ್ತಾರೆ ಪರಿಹಾರಕ್ಕೋಸ್ಕರ ಹೆಚ್ಚು ಪರಿಹಾರಕ್ಕೋಸ್ಕರ ಅಥವಾ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯದ ಜನರು ಇವತ್ತು ಮಾತನಾಡ್ಕೊಳ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರಕ್ಕೆ ಈ ಮಂತ್ರಿಗಳಿಗೆ ಅಧಿಕಾರದ ಮದ ನೆತ್ತಿಗೇರಿದೆ ಅನ್ನೋದನ್ನ ಸಾಮಾನ್ಯ ಜನರು ಇವತ್ತು ಮಾತಾಡ್ಕೊಳ್ತಾ ಇದ್ದಾರೆ ಸಾಮಾನ್ಯ ಜನರು ಇದನ್ನು ಮಾತಾಡ್ಕೊಳ್ತಾ ಇದ್ದಾರೆ ಮೊದಲನೇದಾಗಿ ತಮ್ಮ ಮೂಲಕ ಆ ಸಚಿವರನ್ನ ಯಾರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಆಗ್ರಹವನ್ನ ಮಾಡ್ತೇನೆ ತತಕ್ಷಣ ಈ ರಾಜ್ಯದ ಈ ನಾಡಿನ ರೈತರ ಕ್ಷಮೆಯನ್ನ ಕೇಳಬೇಕು ಈ ರಾಜ್ಯದ ರೈತರ ಕ್ಷಮೆಯನ್ನ ತತಕ್ಷಣ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನ ಮಾಡ್ತೇನೆ ನೋಡಿ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ತನ್ನ ಬೆನ್ನನ್ನ ತಾನು ತಟ್ಕೊಂಡು ಇತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಮತ್ತೆ ಪ್ರತಿ ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರವನ್ನ ದೂರ್ತಕ್ಕಂಥದ್ದು ಅಕ್ಕಿಯ ವಿಚಾರದಲ್ಲೂ ಕೂಡ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ನರೇಂದ್ರ ಮೋದಿ ಜವರನ್ನ ಟೀಕೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಈಗ ಎರಡನೇ ಹಂತ ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ತಾವು ಈಡೇರಿಸತಕ್ಕಂಥ ಭರವಸೆ ಆಗದೇ ಇದ್ದಂತ ಸಂದರ್ಭದಲ್ಲಿ ಜನರಿಗೆ ಅಡ್ಡದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಎರಡನೇ ಹಂತ ಏನು ಅಂತ ಹೇಳಿದ್ರೆ ಬಹಳ ಚಾಲಾಕ್ನಿಂದ ಕಳೆದ ಅಧಿವೇಶನದಲ್ಲೂ ಕೂಡ ಬರದ ಬಗ್ಗೆ ಚರ್ಚೆ ಮಾಡಿದಂತ ಪ್ರಯತ್ನ ಮಾಡಿದೆ ಅದಕ್ಕೆ ಅವಕಾಶ ಸಿಗಲಿಲ್ಲ ಕಳೆದ ಒಂದೂವರೆ ಎರಡು ತಿಂಗಳಿಂದ ಬರದ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ವಿರೋಧ ಪಕ್ಷ ನಾವು ಕೇಳ್ತಾ ಇದ್ದೇವೆ ಇವ್ರು ಮಾಡಿರ್ತಕ್ಕಂಥ ಮೊದಲ ಕೆಲಸ ಏನು ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ ಬರದ ವಿಚಾರದಲ್ಲಿ ಆ ಮಾನ ಮಾನದಂಡಗಳನ್ನು ಸಡಿಲಗೊಳಿಸಬೇಕು ಅಂತಕ್ಕಂಥ ಪತ್ರವನ್ನು ಬರೀತಾರೆ ಇದ್ರ ಉದ್ದೇಶ ಏನು ಉದ್ದೇಶ ದುರುದ್ದೇಶ ಇದ್ರ ಹಿಂದೆ ಅಡಗಿರ್ತಕ್ಕಂಥದ್ದು ಯಾಕೆ ದುರುದ್ದೇಶ ಅಡಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಇವರೇ ಅನೌನ್ಸ್ ಮಾಡಿರ್ತಕ್ಕಂಥ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನು ಬಗೆಹರಿಸೋದಕ್ಕೆ ಪೂರ್ಣಗೊಳಿಸೋಕ್ಕೆ ಸಾಧ್ಯ ಆಗ್ತಿಲ್ಲ ಒಂದು ಕಡೆ ಮತ್ತೊಂದು ಕಡೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವರೇನು ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ಹಾಗೆ ಹಣವನ್ನು ಹಾಕ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು ಒಂದು ತಿಂಗಳು ಹಣ ಹಾಕಿರತಕ್ಕಂಥದ್ದಷ್ಟೇ ಈ ತಿಂಗಳು ಇನ್ನೂ ಕೂಡ ಹಣ ಜಮೆ ಆಗಿ ಆಗಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಬರ ಪರಿಹಾರದ ವಿಚಾರದಲ್ಲಿ ಬರ ಪೀಡಿತ ಪ್ರದೇಶಗಳನ್ನ ತಾಲೂಕನ್ನ ಘೋಷಣೆ ಮಾಡತಕ್ಕಂಥ ವಿಚಾರದಲ್ಲಿ ಮಾನದಂಡವನ್ನು ಸಡಿಲಗೊಳಿಸಬೇಕು ಅಂತ ಹೇಳಿ ಪತ್ರ ಬರೆದು ಇವರು ಕೈ ಕಟ್ಕೊಂಡು ಕುತ್ಕೊಂಡು ಜಾತ್ರೆ ಮಾಡಿಕೊಂಡು ಇನ್ನೂ ಕೂಡ ಕಂದಾಯ ಸಚಿವರು ಹೇಳ್ತಾರೆ ಕಳೆದ ವಾರನೇ ನಾವು ಬರಪೀಡಿತ ಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಮತ್ತೊಂದು ಕಡೆ ಪಾಪ ರಾಜ್ಯದಲ್ಲಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿ ಪರದಾಡ್ತಾ ಇರ್ತಕ್ಕಂಥ ರೈತರು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ತದೆ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಿ ಎದುರು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಚಿವರು ಅದನ್ನು ಮತ್ತೆ ಮುಂದೂಡಿರತಕ್ಕಂಥದ್ದು ನಾವಿನ್ನೂ ಸರ್ವೆ ಮಾಡಬೇಕಾಗಿದೆ ರಾಜ್ಯ ಪ್ರವಾಸ ಮಾಡಬೇಕಾಗಿದೆ ಅಲ್ಲ ಸ್ವಾಮಿ ನಿಮ್ಮ ಗ್ಯಾರಂಟಿಗಳು ಜಾತ್ರೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಸಮಯ ಸಿಗ್ತಾ ಇದೆ ಯಾವ ಸರ್ಕಾರಿ ಅಧಿಕಾರಿಗಳು ತಮ್ಮ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಪ್ರವಾಸ ಮಾಡಿ ರೈತರ ಪರಿಸ್ಥಿತಿಯನ್ನು ಬರಗಾಲದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿ ಕೊಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ತಮ್ಮ ಜಾತ್ರೆಯಲ್ಲಿ ಅವರನ್ನು ತೊಡಗಿಸ್ಕೊಂಡು ಅಂದ್ರೆ ವಾಟ್ ಈಸ್ ಯುವರ್ ಪ್ರಿಯಾರಿಟಿ ನಿಮ್ಮ ಆದ್ಯತೆಯನ್ನು ರಾಜ್ಯ ಸರ್ಕಾರದಾಗಾದ್ರೆ ಈ ರಾಜ್ಯ ಸರ್ಕಾರ ರೈತರ ಬಗ್ಗೆ ಕಳಕಳಿ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅಂತಕ್ಕಂಥ ಯಾವುದೇ ಒಂದು ಇಚ್ಛೆ ಇಲ್ಲದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಎಷ್ಟು ತಾಲೂಕು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಿದೆ ಯಾವಾಗ ಘೋಷಣೆ ಮಾಡ್ತೀರಿ ರಾಜ್ಯ ಸರ್ಕಾರ ನೀವು ಬರಗಾಲ ಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ ನಂತರ ಕೇಂದ್ರದಿಂದ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಇಲ್ಲಿ ಸಭೆಗಳನ್ನು ಮಾಡಿ ಆಮೇಲೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ನೀವು ಇಲ್ಲಿ ತಡ ಮಾಡ್ತೀರಿ ರೈತರಾಗಲೇ ಸಂಕಷ್ಟದಲ್ಲಿದ್ದಾರೆ ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಅನುದಾನ ಬಂದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ನಿಮ್ಮ ಪ್ರಯತ್ನವೇ ಹೊರತು ಪ್ರಾಮಾಣಿಕವಾದಂತ ಕಳಕಳಿ ಈ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕಂತ ಒಂದು ಪ್ರಾಮಾಣಿಕ ಕಳಕಳಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತಾ ಇದೆ ಸ್ಪಷ್ಟವಾಗಿ ಇದು ಗೋಚರ ಆಗ್ತಾ ಇರತಕ್ಕಂಥದ್ದು ಇವತ್ತು ತಮ್ಮ ವೈಫಲ್ಯಗಳನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಯಾಕೆ ಸನ್ಮಾನ್ಯ ಯಡಿಯೂರಪ್ಪನವರು ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ತಮಗೆ ನೆನಪಿದೆ ಯಡಿಯೂರಪ್ಪನವರು ಒಬ್ಬರೇ ಇದ್ರು ಇನ್ನೂ ಕೂಡ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗಿರಲಿಲ್ಲ ಅವರು ಮುಖ್ಯಮಂತ್ರಿಯಾಗಿ ಒಬ್ಬರೇ ಇದ್ದರೂ ಕೂಡ ಅತಿವೃಷ್ಟಿ ಆದಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಎಲ್ಲ ಕಡೆ ಪ್ರವಾಸ ಮಾಡಿ ಎನ್ ಡಿಆರ್ಎಫ್ ಫಂಡ್ ಇಂದ ಕೇಂದ್ರದಿಂದ ಒಂದು ಕಾಲು ಲಕ್ಷ ಬಂದರೆ ಒಂದು ಮನೆಗೆ ಅವರು ತೀರ್ಮಾನ ತೆಗೆದುಕೊಳ್ಳಿಲ್ವಾ ಮೂರು ಮುಕ್ಕಾಲು ಲಕ್ಷ ಕೊಡಬೇಕು ಅಂತೇಳಿ ಒಟ್ಟಾರೆ ಐದು ಲಕ್ಷ ಕೊಡಲಿಲ್ವ ಹಾಗಾದ್ರೆ ಕೇಂದ್ರ ಸರ್ಕಾರ ಹಣ ಕೊಡೋದಕ್ಕೆ ಕಾಯ್ತಾ ಕುತ್ಕೊಂಡ್ರೆ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ಯಾಕೆ ಈ ಮಾತನ್ನು ಇವತ್ತು ನೆನ್ಪಾಡ್ಕೊಡ್ತಾ ಇದ್ದೀನಿ ತಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಪ್ರಾಮಾಣಿಕವಾದಂಥ ಕಳಕಳಿ ಬಡವರ ಬಗ್ಗೆ ರೈತರ ಬಗ್ಗೆ ಇದ್ದಿದ್ದೇ ಆದರೆ ತತ್ಕ್ಷಣ ತಡ ಮಾಡ್ದೇನೆ ಬರಗಾಲ ಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಬೇಕು ರೈತರ ಸಂಕಷ್ಟಕ್ಕೆ ಸ್ಪಂದನ ಮಾಡಬೇಕು ಅನ್ನುವ ಒತ್ತಾಯವನ್ನು ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದಾರೆ ಒಂದು ಕಡೆ ರೈತರ ವಿಚಾರದಲ್ಲಿ ಸರ್ಕಾರದ ನಡವಳಿಕೆ ಹೇಗಾದರೆ ಕಾವೇರಿ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಸಾಹೇಬರು ಸರ್ಕಾರ ಬರೋ ಮುನ್ನ ಮೇಕೆದಾಟು ವಿಚಾರವಾಗಿ ಇಟ್ಕೊಂಡು ಪಾದಯಾತ್ರೆ ಮಾಡತಕ್ಕಂಥ ನಾಟಕ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಪಾದಯಾತ್ರೆ ಮಾಡಿದ್ರಲ್ಲ ಅವತ್ತು ತಮ್ಮ ಬಜೆಟ್ ಅಲ್ಲಿ ತಮ್ಮ ಬಜೆಟ್ ಅಲ್ಲಿ ರಾಜ್ಯದ ಬಜೆಟ್ ಅಲ್ಲಿ ಮೇಕೆದಾಟುಗೋಸ್ಕರ ಎಷ್ಟು ಹಣವನ್ನು ತಾವು ಮೀಸಲಿಟ್ಟಿದ್ದೀರಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಎಷ್ಟು ಹಣವನ್ನು ಮೇಕೆದಾಟಗೋಸ್ಕರ ಮೀಸಲಿಟ್ಟಿದ್ದೀರಿ ಇವತ್ತು ಮತ್ತೆ ಕೇಂದ್ರ ಸರ್ಕಾರಕ್ಕೆ ನೀವು ಗೂಬೆ ಕುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಲ್ಲ ಕಾವೇರಿ ವಿಚಾರದಲ್ಲೂ ಕೂಡ ಯಾವ ರೈತರು ಹಗಲು ರಾತ್ರಿ ಹೊತ್ತು ಧರಣಿ ಮಾಡ್ತಾ ಇದ್ದಾರೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರ ಧ್ವನಿಯನ್ನು ಹತ್ತಿಕ್ಕಂಥ ಕೆಲಸನೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಕನ್ನಡ ಕನ್ನಡಪರ ಹೋರಾಟಗಾರರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಲ್ಲಿದ್ರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಅಂದರೆ ಯಾವ ರೀತಿ ನಡೀತಾ ಇದೆ ರಾಜ್ಯ ಸರ್ಕಾರ ಈ ನುಡಿದಂತೆ ನಡೆದಂತ ಸರ್ಕಾರ ಅಂತೇಳಿ ಅವರೇನು ಭಾವಿಸ್ಕೊಂಡಿದ್ದಾರೆ ಇವತ್ತು ರಾಜ್ಯದ ಜನ ಶಾಪ ಆಗ್ತಾ ಇದ್ದಾರೆ ರೈತರು ಶಾಪ ಆಗ್ತಾ ಇದ್ದಾರೆ ಸಚಿವರೊಂದ್ ಕಡೆ ಹೇಳ್ತಾರೆ ನಾವು ಲೋಡ್ ಶೆಡ್ಡಿಂಗ್ ಮಾಡ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ನ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರ ನಾನು ಪ್ರತಿನಿಧಿಸತಕ್ಕಂಥ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ನಲವತ್ತು ಸಾವಿರಕ್ಕೂ ನಲವತ್ತು ಸಾವಿರ ಪಂಪ್ಸೆಟ್ಗಳು ಇದ್ದಾವೆ ಇವತ್ತು ರೈತರು ಆಕಾಶದ ಕಡೆ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ತಂಪ ಪಂಪ್ಸೆಟ್ಗಳನ್ನು ಉಪಯೋಗಿಸ್ಕೊಂಡು ನೀರು ಹರಿಸ್ಕೋಬೇಕು ಅವ್ರ ಹೊಲಕ್ಕೆ ಅಂತ ಅಂತಂದ್ರೂ ಕೂಡ ನೀರು ತರದಕ್ಕೆ ಸಾಧ್ಯ ಆಗ್ತಾ ಕಾರಣ ಏನು ಅಂತಂದ್ರೆ ಒಂದೆರಡು ತಾಸುಗಳು ಕೂಡ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಲೋಡ್ ಶೆಡ್ಡಿಂಗ್ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯದಂತ ಆಗ್ತಾ ಇದೆ ಒಂದ್ ಕಡೆ ಇನ್ನೂರ ಇನ್ನೂರು ಯೂನಿಟ್ ತನಕ ಉಚಿತ ವಿದ್ಯುತ್ ಕೊಡ್ತೇವೆ ಅಂತೇಳಿ ಭರವಸೆ ಕೊಡ್ತೀರಿ ಮತ್ತೊಂದು ಕಡೆ ಯಾವ ರೈತ ಇವತ್ತು ಈ ನಾಡಿಗೆ ದೇಶಕ್ಕೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತ ಅವನ ಪಂಪ್ಸೆಟ್ಗಳಿಗೆ ಇವತ್ತು ಇವತ್ತು ವಿದ್ಯುತ್ ಇಲ್ಲದೆ ಇರತಕ್ಕಂಥದ್ದು ಇವತ್ತು ಪರದಾಡ್ತಾ ಇದ್ದಾರೆ ಇವತ್ತು ಆದರೂ ಕೂಡ ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ಅನುಕಂಪ ಕನಿಕರ ಏನೂ ಇಲ್ಲದೆ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಕಾವೇರಿ ವಿಚಾರದಲ್ಲಿ ರೈತ ಸಂಘ ರಾಜ್ಯ ರೈತ ಸಂಘ ಇವತ್ತು ಇಂಪ್ಲೀಡಿಂಗ್ ಪಿಟಿಷನ್ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ದಾರೆ ರಾಜ್ಯ ರೈತ ಸಂಘ ಇವತ್ತು ಇಂಪ್ಲೀಡಿಂಗ್ ಪಿಟಿಷನ್ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ಏನ್ ಕಾರಣ ಕಾರಣ ಏನು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರ ಏನು ಕಳ್ಳಾಟ ಆಡ್ತಾ ಇದೆ ರೈತರ ವಿಚಾರದಲ್ಲೂ ಕಳ್ಳಾಟ ಆಡ್ತಾ ಇದೆ ಕಾವೇರಿ ವಿಚಾರದಲ್ಲೂ ಕೂಡ ಕಳ್ಳಾಟ ಆಡ್ತಾ ಇದೆ ಪ್ರಾಮಾಣಿಕವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡನೆ ಆಗ್ತಾ ಇಲ್ಲ ನಿಜಾಂಶಗಳನ್ನು ಸತ್ಯಾಂಶವನ್ನ ಮರೆ ಮಾಡತಕ್ಕಂಥ ಕೆಲಸ ಸುಪ್ರೀಂ ಕೋರ್ಟಲ್ಲೂ ಎಲ್ಲೋ ಆಗ್ತದೆ ಅನ್ನುವ ಅನುಮಾನ ಇವತ್ತು ರೈತ ಸಂಘಕ್ಕೆ ಕಾಡ್ತಾ ಇದ್ದಲೇ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇಂಪ್ಲೀಡಿಂಗ್ ಪಿಟಿಷನ್ ಹಾಕೊಂಡಿರ್ತಕ್ಕಂಥದ್ದು ಅಂದರೆ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಕಾವೇರಿ ಕೊಳ್ಳದ ರೈತರಿಗೆ ಈ ರಾಜ್ಯ ಸರ್ಕಾರದ ಬಗ್ಗೆ ವಿಶ್ವಾಸ ಇಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಈ ಸರ್ಕಾರ ರೈತರ ಸಂಕಷ್ಟಗಳಿಗೆ ಸ್ಪಂದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ತೀರ್ಮಾನಕ್ಕೆ ಈಗಾಗಲೇ ರಾಜ್ಯದ ರೈತರು ತೀರ್ಮಾನಕ್ಕೆ ಬಂದಿದ್ದಾರೆ ಈಗಾಗಲೇ ಹಾಗಾಗಿ ನಾನು ಈ ಸರ್ಕಾರಕ್ಕೆ ಒತ್ತಾಯನ ಮಾಡ್ತೇನೆ ಈ ವಿಚಾರಗಳನ್ನು ಎಲ್ಲವನ್ನೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಇವತ್ತು ರಾಜ್ಯದ ರೈತರ ವಿಚಾರವಾಗಲಿ ಕಾವೇರಿ ವಿಚಾರವಾಗಲಿ ಈ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಸ್ಪಂದನೆ ಮಾಡಬೇಕು ಅನ್ನುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ನಾನು ಪುನರುಚ್ಚಾರ ಮಾಡ್ತೇನೆ ರೈತರು ಪರದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಮಂತ್ರಿಯ ಹೇಳಿಕೆ ರೈತರ ವಿಚಾರದಲ್ಲಿ ಖಂಡನೀಯ ಕ್ಷಮೆ ಕೇಳಬೇಕು ಅನ್ನೋ ಮಾತನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಚ್ಛೆ ಪಡ್ತೇನೆ ನಾನು ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ನಾಡಿದ್ದು ಎಂಟನೇ ತಾರೀಕು ಈ ನಾಡಿನ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ರಾಜ್ಯದ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಾರೆ ಮಾನ್ಯ ರಾಜ್ಯದ ಅಧ್ಯಕ್ಷ ಇರತಕ್ಕಂಥ ನಳಿನ್ ಕುಮಾರ್ ಕಟೀಲ್ಜಿ ಅವರು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಆರ್ ಅಶೋಕ್ ಅವರು ಅಶ್ವಥ್ ನಾರಾಯಣ ಅವರು ಎಲ್ಲ ಹಿರಿಯ ನಾಯಕರು ಬೆಂಗಳೂರಿನಲ್ಲಿ ಇರ್ತಾರೆ ಜಿಲ್ಲಾ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲೂ ಕೂಡ ನಾವು ಈ ಹೋರಾಟವನ್ನು ಕೈಗೆತ್ಕೊಳ್ತಾ ಇದ್ದೇವೆ ಹಾಗಾಗಿ ಒಟ್ಟಾರೆಯಾಗಿ ನೀವು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನು ರಾಜ್ಯ ಸರ್ಕಾರ ಇವತ್ತು ನುಡಿದಂತೆ ನಡೆದಿದ್ದೇವೆ ಎನ್ನುವ ಪ್ರಚಾರವನ್ನು ಇಟ್ಕೊಂಡು ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೋ ರಾಜ್ಯದ ಜನರನ್ನ ಮತದಾರರನ್ನ ಆಮಾರಿಸಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಪ್ರಚಾರ ಮಾಡಿಕೊಂಡು ಲೋಕಸಭಾ ಚುನಾವಣೆ ಸೀಟ್ ಗೆಲ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನು ನೇರವಾಗಿ ಹೇಳ್ತೇನೆ ಇದು ನುಡಿದಂತೆ ನಡೀತಾ ಇರತಕ್ಕಂಥ ಸರ್ಕಾರ ಅಲ್ಲ ನುಡಿದಂತೆ ನಡೆದಂಥ ಸರ್ಕಾರನೂ ಅಲ್ಲ ನುಡಿದಂತೆ ನಡೆಯುತ್ತಿರುವ ಸರ್ಕಾರನೂ ಅಲ್ಲ ಇದು ಎಡೆಯುತ್ತಿರುವ ಸರ್ಕಾರ ಅನ್ನೋದನ್ನ ಈ ರಾಜ್ಯದ ಪ್ರಜ್ಞಾವಂತ ಮತದಾರರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಎಚ್ಚರಿಕೆಯನ್ನ ಈ ಸಂದರ್ಭ ನಾನು ಕೊಡ್ತಾ ಇದ್ದೇನೆ